ಹಿಂದಿನ ಕಾಲದ ಕತೆ ಹೇಳೋರು ನಮ್ಮ ಅಜ್ಜಿ ತಾತ ನಮ್ಗೆ. ಏನ್ ಕತೆ? ಗಾಂಚ ಹೇಳ್ದು ತಬ್ಬಲ್ ಮಕ್ಳಿದ್ವು ಅಂತ ಹೇಳ್ದು. ಸರಿಯಾಗಿ ಚಿಕ್ಕಣ್ತಿ ಊಟ ಆಗ್ತಿರ್ಲಿಲ್ವಂತಿ. ಅದಕ್ಕ ಅವೇನ್ ಮಾಡೋದು, ಹೊಲ್ತಕ್ ಹೋಗೋದು. ಈ ಗಾಣಿಕೆ ಹಣ್ಣುಗಳು ಇರ್ತಾವಲ್ಲ, ಅವೆಲ್ಲ ಎರಡು ಹೊಟ್ಟೆ ತುಂಬಾ ಬಿಡಿಸ್ಕೊಂಡು ತಿಂದು ಬಂದ್ ಬಿಡೋವಂತಿ. ಅದಕ್ಕೆ ಹಿಂದಿನವರೆಲ್ಲ ಎಲ್ಲಾನ ಅವಣ್ಣ ಸಿಕ್ಲಿ, ಈ ತಬ್ಬಲ್ ಮಕ್ಕಳನ್ನ ಸಾಕಿದವು ಅಂತೇಳಿ ನಿಂತು ಅವಣ್ಣ ಕಿತ್ಕೊಂಡು ತಿಂದು ಮುಂದಕ್ಕೆ ಹೋಗ್ಯವು. ಹಂಗೆ ಗಾಣಿಕೆ ಹಣ್ಣಿನ ಕತೆ. ಗಾಣಿಕೆ ಹಣ್ಣು ಅಷ್ಟು ಒಳ್ಳೇದು. ಈ ಕೊರೆ ಗಾಣಿಕೆ ಹಣ್ಣಿಗಿಂತ ಕೆಂಪು ಗಾಣಿಕೆ ಹಣ್ಣು ತಿಂದ್ರೆ ಇದ್ದಿದ್ದು ಒಳ್ಳೇದು. ಅದು ಪಲ್ಯ ಮಾಡ್ಕೊಂಡು ತಿಂದ್ರು ತುಂಬಾ ಒಳ್ಳೇದು. ಸೊಪ್ಪಿನಲ್ಲಿ ಕೆಂಪು ಗಾಣಿಕೆ ಹಣ್ಣಲ್ಲಿ, ಅದು ಗಾಣಿಕೆ ಹಣ್ಣಂಗೆ ಸಣ್ಣಗಿರ್ತೈತಲ್ವಾ, ಅದ್ರೊಳಗೆ ಪಲ್ಯ ಮಾಡ್ಕೊಂಡು ತಿಂದ್ರೆ ಈ ಶುಗರು ಬಿ ಪಿ ಇರೋರು ಅಚ್ಚುಕಟ್ಟಾಗಿ ಮಾತ್ರೆ ನುಂಗೋದಕ್ಕೆ ಬದಲಾಗಿ ಅದನ್ನೇ ತಿಂದ್ರೆ ಹೋಗ್ಬಿಡೋದು. ಅವಾಗ ಹಿಂದಿನವ್ರು ಹಂಗೆ ಮಾಡೋರು, ಈಗ ಯಾರಪ್ಪ ಈಗ ಯಾರು ಹಂಗೆ ಮಾಡ್ತಾರೆ ಹಂಗೆ.